ಆತ್ಮೀಯ ಮಿತ್ರ ನಿಮಗೆಲ್ಲರಿಗೂ ನಮಸ್ಕಾರ ಬಿರುಗಾಳಿ ಸಂತದ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಸ್ವಾಮಿ ವಿವೇಕಾನಂದರು ಮಡ್ರಾಸ್ನಲ್ಲಿದ್ದಾರೆ ಮಡ್ರಾಸ್ನಲ್ಲಿ ಸ್ವಾಮಿ ವಿವೇಕಾನಂದರ ವಿದೇಶ ಪ್ರವ ಪ್ರಯಾಣಕ್ಕೋಸ್ಕರ ವಿದೇಶ ಪ್ರಯಾಣ ಅಂತಂದರೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮವನ್ನು ಸ್ವಾಮಿ ವಿವೇಕಾನಂದರು ಪ್ರತಿನಿಧಿಸಬೇಕು ಎನ್ನುವ ಉತ್ಸಾಹದಿಂದ ಅಲ್ಲಿನ ತರುಣರು ಹಣ ಸಂಗ್ರಹ ಮಾಡ್ತಿದ್ದಾರೆ ರಾಮನಾಡಿನ ಮಹಾರಾಜರು ಹಣ ಕೊಡೋದಕ್ಕೆ ನಿರಾಕರಿಸಿದ್ದನ್ನು ನಾನು ಹೇಳಿದ್ದೆ ನನಗೂ ಕೂಡ ಅನೇಕ ಬಾರಿ ಯೋಚನೆ ಅನಿಸುತ್ತೆ ರಾಮನಾಡಿನ ಮಹಾರಾಜರು ಆನಂತರದ ದಿನಗಳಲ್ಲಿ ವಿವೇಕಾನಂದರನ್ನು ನೀವು ರಾಮನಾಡಿಗೆ ಸ್ವಾಗತಿಸಿದ್ದು ಅಲ್ಲಿ ಭಿನ್ನ ಒತ್ತಡೆಯನ್ನು ಸಮರ್ಪಿಸಿದ್ದು ವಿವೇಕಾನಂದರು ಹಳೆಯದನ್ನೆಲ್ಲ ಮರೆತೇ ಹೋಗಿದ್ದರು ಸ್ವಾಮೀಜಿಯನ್ನು ಎಲ್ಲವನ್ನೂ ತುಂಬ ತೀವ್ರವಾಗಿ ನೆನ್ಪಿಟ್ಕೊಂಡವರೇನಲ್ಲ ಆದರೆ ಹಳೆಯದನ್ನು ಮರೆತು ಹೋಗಿ ಸ್ವಾಮಿ ವಿವೇಕಾನಂದರು ಮಾಡಿದ ಎಲ್ಲ ಕೆಲಸಗಳನ್ನು ನೋಡಿದಾಗ ಅವತ್ತು ಮಾತ್ರ ಏನಾಗಿತ್ತು ರಾಮನಾಡಿನ ಮಹಾರಾಜರಿಗೆ ಅಂತ ಅನೇಕ ಬಾರಿ ಯೋಚನೆ ಅನಿಸುತ್ತೆ ಆದರೆ ಒಂದನ್ನು ಮಾತ್ರ ಹೇಳ್ಬೋದು ನಾನು ಈ ಹಿಂದೆಯೂ ಕೂಡ ಆಗಸ್ಟ್ ಹದಿನೈದನೇ ತಾರೀಕಿನ ಹೊತ್ತಿಗೆ ನಿಮ್ಮ ಜೊತೆ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ ಸ್ವಾಮಿ ವಿವೇಕಾನಂದರು ಎಷ್ಟು ಪ್ರಖರವಾದ ಸನ್ಯಾಸಿಯಾಗಿದ್ದರು ಅಂತಂದರೆ ಪ್ರತಿ ರಾಜ್ಯಕ್ಕೂ ಹೋದಾಗ ಅಲ್ಲಿನ ರಾಜರುಗಳನ್ನು ಭೇಟಿ ಮಾಡ್ತಿದ್ದರು ದಿವಾನ್ರುಗಳನ್ನು ಭೇಟಿ ಮಾಡ್ತಿದ್ದರು ಅವರೊಳಗೆ ರಾಷ್ಟ್ರೀಯತೆಯ ಭಾವನೆಯನ್ನು ತುಂಬುವಂಥ ಪ್ರಯತ್ನ ಮಾಡ್ತಿದ್ದರು ಹೀಗಾಗಿ ಆವತ್ತಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರು ಏನಾದರೂ ಕಾನ್ಸ್ಪಿರಸಿ ಮಾಡ್ತಿದ್ದಿರ್ಬೋದಾ ಬ್ರಿಟಿಷರ ವಿರುದ್ಧ ಎಲ್ಲರೂ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಿರ್ಬೋದಾ ಅಂತ ವಿವೇಕಾನಂದರು ರಾಮನಾಡನ್ನ ಬಿಟ್ಟು ಹೋದ ಮೇಲೆ ರಾಮನಾಡಿನ ಮಹಾರಾಜರಿಗೆ ಯಾರಾದರೂ ಕಿವಿ ಊದಿರ್ಬೋದು ಅಂತ ಡೆಫಿನೆಟ್ಲಿ ಅಂದ್ಕೊಳ್ಳುವಂಥ ಸಾಧ್ಯತೆಗಳಿವೆ ಮತ್ತು ಈ ಥರದ ರಾಜ್ಯಗಳು ಹೇಗಿದ್ದವು ಅಂತಂದರೆ ಅವರಿಗೆ ಇಡೀ ದೊಡ್ಡ ಎಂಪೈರ್ ಬ್ರಿಟಿಷ್ ಸಾಮ್ರಾಜ್ಯವನ್ನು ಎದುರಿಸುವಂಥ ಸಾಮರ್ಥ್ಯ ಇಲ್ಲದೇ ತಾವೇಲ್ ತಾವೇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಎನ್ನುವಂಥ ಭಯ ಇದ್ದಿರ್ಬೋದು ಹೀಗಾಗಿ ರಾಮನಾಡಿನ ಮಹಾರಾಜರು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದವರು ಯಾವ ಸಹಾಯಕ್ಕೂ ನಿರಾಕರಿಸಿಬಿಟ್ರು ಆದರೆ ಸ್ವಾಮಿ ವಿವೇಕಾನಂದರು ಮಾತ್ರ ಎಂದಿನಂತೆ ನಿರಮಳವಾಗಿಯೇ ಇದ್ದವರು ಅವರಿಗೆ ಒಂದೇ ಒಂದು ಇದ್ದಿದ್ದೇನು ಅಂತಂದರೆ ಜಗನ್ಮಾತೆ ಇಚ್ಛೆಪಟ್ಟು ನನ್ನನ್ನು ಕಳಿಸ್ತಾಳ ನಾನೇ ಮಾಡ್ತೀನ ಅಂತ ನಾನೇ ಮಾಡ್ತೀನಿ ಅಂತಾದರೆ ಅದು ಖಂಡಿತವಾಗಿಯೂ ಸಕ್ಸಸ್ಫುಲ್ ಆಗಲ್ಲ ಭಗವಂತನ ಆಗಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಹೀಗಾಗಿಯೇ ಸಹಜವಾದ ವ್ಯಕ್ತಿತ್ವದಿಂದ ಅವ್ರು ಯಾವತ್ತೂ ವಿಮುಖರಾದವರಲ್ಲ ಒಂದು ಘಟನೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಸ್ವಾಮಿ ವಿವೇಕಾನಂದರು ಮನ್ಮಥನಾಥ ಭಟ್ಟಾಚಾರ್ಯರ ಮನೆಯಲ್ಲಿದ್ದರಲ್ಲ ಅಲ್ಲಿ ಅವರ ಅಡುಗೆ ಭಟ್ಟ ಸ್ವಾಮಿ ವಿವೇಕಾನಂದರನ್ನ ಅಚ್ಚರಿಯ ಕಂಗಳಿಂದ ನೋಡ್ತಿದ್ದ ಅಂತಂದರೆ ಮನ್ಮಥನಾಥ ಭಟ್ಟಾಚಾರ್ಯರು ಒಬ್ಬ ಸನ್ಯಾಸಿನ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಬೈರಾಗಿ ಆಗಿರುವಂಥ ತನ್ನ ಹತ್ರ ನಯಾ ಪೈಸೆ ಇಲ್ಲದೆ ಇರುವಂಥ ಈ ಸನ್ಯಾಸಿಯನ್ನು ನೋಡಲಿಕ್ಕೆ ಊರಿನ ದೊಡ್ಡ ದೊಡ್ಡ ಜನ ಬರ್ತಾರಲ್ಲ ಅವನಿಗೆ ನಿಜಕ್ಕೂ ಅಚ್ಚರಿಯಾಗಿರ್ಲಿಕ್ಕೆ ಸಾಕು ಆತ ಒಂದಿನ ವಿವೇಕಾನಂದರು ಕೈಯಲ್ಲಿ ಏನು ಹುಕ್ಕ ಇಟ್ಕೊಂಡಿದ್ರು ಆ ಹುಕ್ಕಾನ ಮೈಸೂರಿನ ಮಹಾರಾಜರು ಕೊಟ್ಟಿದ್ದರು ವಿಶೇಷವಾದ ಬೀಟೆ ಮರದಿಂದ ಮಾಡಿರುವಂಥ ಹುಕ್ಕ ಅದು ಆ ಹುಕ್ಕ ಇಟ್ಕೊಂಡಿದ್ರಲ್ಲ ವಿವೇಕಾನಂದರು ಈತ ದೂರದಿಂದ ಹುಕ್ಕಾನೇ ನೋಡ್ತಾ ಇದ್ದ ಸ್ವಾಮೀಜಿ ಆ ಅಡುಗೆ ಬಟ್ಟನಿಗೆ ಇದು ನಿನಗೆ ಬೇಕಾ ಅಂತ ಕೇಳಿದರು ಬೇಕು ಅಂತ ಹೇಳೋ ಧೈರ್ಯನೂ ಅವನಿಗಿಲ್ಲ ಹಾಗಂತ ಬೇಡ ಅಂತಲೂ ಹೇಳ್ತಿಲ್ಲ ಅದನ್ನೇ ನೋಡ್ತಾ ಇದ್ದಾನೆ ಸ್ವಾಮಿ ವಿವೇಕಾನಂದರು ಅವನನ್ನು ಹತ್ತಿರಕ್ಕೆ ಕರೆದು ತಗೋ ಇನ್ನು ಮುಂದೆ ಈ ಹುಕ್ಕ ನಿಂದೆ ಅಂತ ಕೊಟ್ಟೇ ಬಿಟ್ರಲ್ಲ ಸ್ವಾಮೀಜಿ ಅವನಿಗೆ ಮತ್ತು ಇದು ಒಂದು ಘಟನೆ ತಿಳ್ಕೊಳ್ಬೇಡಿ ಸ್ವಾಮೀಜಿ ಬಹಳ ಬಾರಿ ಹಿಂಗೆ ಮಾಡಿದ್ದಾರೆ ಸ್ವಾಮೀಜಿ ಮುಂದೆ ವಿದೇಶದಲ್ಲಿದ್ದಾಗ ಮಿಸಸ್ ವುಡ್ಜ್ ಶ್ರೀಮತಿ ವುಡ್ಸ್ ಅವ್ರ ಮನೆಯಲ್ಲಿ ಸ್ವಾಮೀಜಿ ಇದ್ದರು ಅವ್ರ ಮಗ ವಿವೇಕಾನಂದರ ಕೈಯಲ್ಲಿರುವಂಥ ದಂಡವನ್ನು ನೋಡಿದ ಮಿತ್ರ ಈ ದಂಡ ಯಾವುದಾಗಿತ್ತು ಅಂತಂದರೆ ವಿವೇಕಾನಂದರು ಉದ್ದಕ್ಕೂ ತೀರ್ಥಯಾತ್ರೆ ಮಾಡಿದ್ರಲ್ಲ ತೀರ್ಥಯಾತ್ರೆ ಮಾಡುವಾಗ ಪ್ರತಿ ಕ್ಷೇತ್ರದಲ್ಲೂ ವಿವೇಕಾನಂದರ ಜೊತೆ ಇದ್ದಂಥ ಅಪರೂಪದ ದಂಡ ಆ ದಂಡವನ್ನು ಆತ ನೋಡಿದ ಈ ದಂಡ ಬೇಕು ಅಂತ ಆತ ಆಸೆ ಪಟ್ಟ ಒಂದು ಮಾತಾಡದೆ ಸ್ವಾಮೀಜಿ ಆ ದಂಡವನ್ನು ಅವನಿಗೆ ಕೊಟ್ಟು ಇಟ್ಕೊ ಅಂದ್ಬಿಟ್ರು ಅವರ ತಾಯಿ ಸುಮ್ಮನೆ ಆ ಆ ಪುಣ್ಯಾದಗಿತಿ ಹೇಳಿದರು ನಿಮ್ಮ ಟ್ರಂಕ್ ವಿವೇಕಾನಂದರ ಕೈಯಲ್ಲಿದ್ದಂಥ ಆ ಡಬ್ಬ ಮತ್ತು ಅದರೊಳಗಿದ್ದಂಥ ಕಂಬಳಿ ಬೇಕು ಅಂತ ಕೇಳಿದಾಗ ಸ್ವಾಮೀಜಿ ಅದಕ್ಕೂ ಮುಲಾಜ್ ನೋಡಲಿಲ್ಲ ಇಟ್ಕೋ ಅಂತ ವಿದೇಶದಲ್ಲಿ ಸ್ವಾಮಿ ವಿವೇಕಾನಂದರಿದ್ದಾಗ ಅವ್ರಿಗೆ ಯಾರೋ ಒಬ್ಬರು ಒಂದು ಗಡಿಯಾರನ ಕೊಟ್ಟಿದ್ದರು ಆ ಗಡಿಯಾರಕ್ಕೊಂದು ಚಿನ್ನದ ಸರಪಳಿ ವಿವೇಕಾನಂದರ ಕುತ್ತಿಗೆಯಲ್ಲಿ ಆ ಚಿನ್ನದ ಸರ್ಪಳಿ ಅದು ತೂಗಾಡ್ತಾ ಅವರ ಜೇಬ್ನಲ್ಲಿ ಬಂದು ಆ ಗಡಿಯಾರ ಇರೋ ಥರದ ವ್ಯವಸ್ಥೆ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ತಾವು ತಮ್ಮ ಶಿಷ್ಯರೊಂದಿಗೆ ಮಾತನಾಡ್ತಾ ಕೂತಿರುವಾಗ ಲೋಕಾಭಿರಾಮವಾಗಿ ಮಾತನಾಡ್ತಾ ಕೂತಿರುವಾಗ ಅಲ್ಲಿ ಒಬ್ಬ ಶಿಷ್ಯ ಅವರನ್ನು ಇದು ಭಾಳ ಚೆನ್ನಾಗಿದೆ ಸ್ವಾಮೀಜಿ ಅಂತ ಹೇಳಿದ ಸ್ವಾಮೀಜಿ ತಕ್ಷಣ ಏನು ಮಾಡಿದ್ರು ಗೊತ್ತಾ ಅದನ್ನು ಹಾಗೆ ತೆಗೆದ್ರು ಅವನ ಕೈಯಲ್ಲಿ ಕೊಟ್ಟು ಇನ್ನು ಮುಂದೆ ಹಾಗಿದ್ರೆ ನಿಂದಿದ್ದು ಯಾವ ಕಾರಣಕ್ಕೂ ಇದನ್ನು ಮಾರಬೇಡ ನನ್ನ ನೆನಪಾಗಿ ನಿನ್ನ ಜೊತೆ ಇಟ್ಕೋ ಇದನ್ನು ಅಂತಂದರು ಅಂದರೆ ಚಿನ್ನದ ವಸ್ತು ಅಂತ ಗೊತ್ತಿದ್ದಾಗಲೂ ಕೂಡ ಮುಲಾಗಿಲ್ದೆ ತೆಗೆದು ಕೊಟ್ಟು ಬಿಡಬಲ್ಲಂಥ ಸಾಮರ್ಥ್ಯ ಇತ್ತಲ್ಲ ಅದು ಬೈರಾಗಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ತನ್ನದ್ದು ಅನ್ನೋದು ಏನೂ ಇಲ್ಲ ಎಲ್ಲ ಸಮಾಜಕ್ಕೆ ಸೇರಿದ್ದು ಅಂತ ಸ್ವಾಮಿ ವಿವೇಕಾನಂದರು ಭಾವಿಸ್ಕೊಳ್ತಿದ್ರಲ್ಲ ಮಿತ್ರರೇ ಈ ಕಾರಣಕ್ಕೋಸ್ಕರ ಆ ಮನುಷ್ಯ ಹಿಮಾಲಯಕ್ಕಿಂತ ಎತ್ತರವಾದ ಅಗಾಧ ವ್ಯಕ್ತಿತ್ವ ಉಳ್ಳವರಾಗಿ ಇವತ್ತು ನಮ್ಮ ಕಣ್ಣೆದುರಿಗೆ ಗೋಚರವಾಗ್ತಾರೆ ಮಿತ್ರ ಸ್ವಾಮಿ ವಿವೇಕಾನಂದರು ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದಂತೆ ಮಡ್ರಾಸ್ನಲ್ಲಿದ್ದರು ಈಗ ಮಡ್ರಾಸ್ನಲ್ಲಿ ಅವರಿಗೆ ತಾನು ಮುಂದೆ ಹೋಗಬೇಕಾದರಲ್ಲೂ ರಾಮನಾಡಿನ ಮಹಾರಾಜರು ಹಣ ಕೊಡಲ್ಲ ಅಂತ ಹೇಳಿದ್ದಕ್ಕಿಂತ ತನ್ನನ್ನು ಅನುಮಾನಿಸಿಬಿಟ್ರಲ್ಲ ಇಷ್ಟು ಒಳ್ಳೆ ಮಿತ್ರ ಅನುಮಾನಿಸ್ಬಿಟ್ನಲ್ಲ ತನ್ನನ್ನು ಅನ್ನೋವಂಥ ಬೇಸರ ಇತ್ತು ಆ ಹೊತ್ತಿಗೆ ಸರಿಯಾಗಿ ಹೈದರಾಬಾದಿಗೆ ಹೋಗಬೇಕು ಅಂತ ಆಹ್ವಾನ ಬಂತು ಸ್ವಾಮಿ ವಿವೇಕಾನಂದರು ಹೈದರಾಬಾದಿಗೆ ಹೋಗ್ತಾರೆ ಹೈದರಾಬಾದಿಗೆ ಹೋಗೋಕ್ಕಿಂತ ಮುಂಚೆ ವಿವೇಕಾನಂದರ ವ್ಯಕ್ತಿತ್ವದ ಕುರಿತಂತೆ ಮಡ್ರಾಸ್ನಿಂದ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಹೋಗಿವೆ ಹೈದರಾಬಾದ್ನಲ್ಲಿ ವಿವೇಕಾನಂದರ ಸ್ವಾಗತಕ್ಕೆ ಅಂತ ನವಾಬನ ಆಪ್ತರೆಲ್ಲರೂ ಬಂದು ರೈಲ್ವೆ ಸ್ಟೇಷನಲ್ಲಿ ನಿಂತುಬಿಟ್ಟು ಾರೆ ಮಿತ್ರೆ ಆ ಗೌರವ ಹೇಗಿತ್ತು ಅಂತಂದ್ರೆ ಬಹುಶಃ ಆ ಒಂದು ಎಕ್ಸ್ಟ್ರಾ ಎನರ್ಜಿ ಈಗ ಸ್ವಾಮೀಜಿಗೆ ಬೇಕಾಗಿತ್ತು ಹೇಗಿತ್ತು ಅಂತಂದ್ರೆ ಜನ ಎಲ್ಲ ಬಂದರು ಎಷ್ಟು ಹಾರಗಳನ್ನು ವಿವೇಕಾನಂದರಿಗೆ ಹಾಕಿದ್ರು ಅಂತಂದ್ರೆ ಹತ್ತಿರದಿಂದ ಅದನ್ನು ನೋಡಿದಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಇದು ಖಂಡಿತವಾಗಿಯೂ ಸನ್ಯಾಸಿಯೊಬ್ಬನಿಗೆ ಕೊಟ್ಟಂತ ಸ್ವಾಗತ ಅಲ್ವೇ ಅಲ್ಲ ಒಬ್ಬ ಚಕ್ರವರ್ತಿಗೆ ಕೊಡಬಹುದಾದ ಸ್ವಾಗತವನ್ನು ಹೈದರಾಬಾದ್ನಲ್ಲಿ ಕೊಟ್ಟಿದ್ದನ್ನು ನಾನು ಕಣ್ಣಾರೆ ನೋಡಿದೆ ಅಂತ ಅಂದರೆ ವಿವೇಕಾನಂದರನ್ನ ಆಪರಿಯ ವಿಶೇಷ ಗೌರವದಿಂದ ಅಲ್ಲಿ ಸ್ವಾಗತಿಸಿದರು ವಿವೇಕಾನಂದರು ಯಾವ ಮನೆಯಲ್ಲಿದ್ದರು ಆ ಮನೆಯಲ್ಲಿ ನೂರು ಜನರ ಪ್ರತಿನಿಧಿಯಾಗಿ ಒಬ್ಬರು ಬಂದು ಸಿಕಂದ್ರಾಬಾದ್ನಲ್ಲಿ ಒಂದು ಮೆಹಬೂಬ್ ಕಾಲೇಜ್ ಇದೆ ಆ ಮೆಹಬೂಬ್ ಕಾಲೇಜಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ನೀವು ಮಾತನಾಡಬೇಕು ಅಂತ ಇಟ್ಟರು ಆ ರಿಕ್ವೆಸ್ಟನ್ನು ಇಟ್ಟು ಮರುದಿನವೇ ನವಾಬ್ ಬಹದ್ದೂರ್ ಖುರ್ಷಿ ಝಾನ್ ಆಪ್ತ ಕಾರ್ಯದರ್ಶಿ ವಿವೇಕಾನಂದರನ್ನ ಭೇಟಿ ಮಾಡ್ಲಿಕ್ಕೆ ಬಂದ ನವಾಬರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಇಚ್ಛೆಪಟ್ಟಿದ್ದಾರೆ ಅವರಿಗೆ ನಿಮ್ಮ ವ್ಯಕ್ತಿತ್ವದ ಕುರಿತಂತೆ ಬಹಳ ವಿಚಾರಗಳು ಗೊತ್ತಿವೆ ನೀವು ನಾಳೆ ಬರ್ಬೋದಾ ಅಂತ ಕೇಳಿದ ತಕ್ಷಣ ಸ್ವಾಮಿ ವಿವೇಕಾನಂದರು ಖುಷಿಯಿಂದ ಒಪ್ಕೊಂಡ್ರು ಅರಮನೆಗೆ ಹೋಗಬೇಕಾದಂಥ ಅವಕಾಶ ಸಿಕ್ತು ನವಾಬ್ರ ಜೊತೆ ಮಾತನಾಡುವಾಗ ಸ್ವಾಮೀಜಿಗೆ ಗೊತ್ತಾಯಿತು ಈ ನವಾಬ ಸಾಮಾನ್ಯವಾದವನಲ್ಲ ಈತ ವಿವೇಕಾನಂದರು ಯಾವ್ಯಾವ ತೀರ್ಥಕ್ಷೇತ್ರಗಳನ್ನು ನೋಡಿದ್ದಾರೋ ಬಹುಶಃ ಇಡೀ ದೇಶದಲ್ಲಿರುವ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿರುವಂಥ ಏಕೈಕ ಮುಸಲ್ಮಾನ ಅಂತ ವಿವೇಕಾನಂದರಿಗೆ ಗೊತ್ತಾಯಿತು ವಿವೇಕಾನಂದರ ವ್ಯಕ್ತಿತ್ವ ಆತನಿಗೂ ಗೊತ್ತಾಗಿ ಖುರ್ಷಿ ಜಾಗು ಗೊತ್ತಾಗಿ ಭಾಳ ಖುಷಿಯಿಂದ ವಿವೇಕಾನಂದರ ಜೊತೆ ಮಾತನಾಡ್ತಾ ಮಾತನಾಡ್ತಾ ಆತ ಸ್ವಾಮಿ ವಿವೇಕಾನಂದರಿಗೆ ನೇರವಾಗಿ ಹೇಳ್ದ ನನಗೆ ನಾನು ನಿರಾಕಾರ ಭಗವಂತನನ್ನು ಒಪ್ಪಿಕೊಂಡಿರೋದ್ರಿಂದ ಸಾಕಾರವಾಗಿರುವಂಥ ಮೂರ್ತಿ ಪೂಜೆ ಮಾಡುವಂಥ ಹಿಂದೂ ಧರ್ಮದ ಆ ಭಗವಂತನನ್ನು ಕುರಿತಂತೆ ನನಗೆ ಒಪ್ಪಿಕೊಳ್ಳೋದು ಕಷ್ಟವಾಗತ್ತೆ ಅಂತಂದ ಸ್ವಾಮಿ ವಿವೇಕಾನಂದರು ಕೂರಿಸಿಕೊಂಡು ಸಾಕಾರತೆಯ ಆ ಕಲ್ಪನೆಗಳನ್ನು ಅವನ ಮುಂದೆ ಅನಾವರಣಗೊಳಿಸಿದರು ಮಾತಾಡ್ತಾ ಹೇಳಿದರು ಬಹುಶಃ ನಾನು ನೀವೆಲ್ಲರೂ ಕೂಡ ಗಮನ ಕೊಡಬೇಕಾಗಿರುವಂಥ ಸಂಗತಿ ಮಿತ್ರರೆ ವಿವೇಕಾನಂದರು ಮಾತನಾಡ್ತಾ ಮಾತನಾಡ್ತಾ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ನಮ್ಮ ಮನಸ್ಸಿಗೆ ಅನಂತವನ್ನು ಊಹಿಸಿಕೊಳ್ಳುವಂಥ ಸಾಮರ್ಥ್ಯ ಇಲ್ಲ ಅನಂತ ಅಂದಾಗಲೂ ಕೂಡ ಅದನ್ನು ಲೆಕ್ಕ ಮಾಡಲಿಕ್ಕೆ ನಮಗೇನಾದರೂ ಬೇಕು ನಾವು ಸಾಂತವನ್ನು ಮಾತ್ರ ಊಹಿಸಿಕೊಳ್ಳಬಲ್ಲೆವು ಉದಾಹರಣೆಗೆ ನಾವು ಯಾರ್ದಾದರೂ ಹೈಟನ್ನು ಹೇಳಬೇಕಾದಾಗ ನಿನಗಿಂತ ಸ್ವಲ್ಪ ಎತ್ತರ ಅಂದರೆ ಆ ಲೆಕ್ಕಾಚಾರ ಮಾಡಲಿಕ್ಕೆ ನಿನಗೆ ನಿನಗಿಂತ ಅಂತ ಹೇಳಬೇಕಾದ್ರೆ ಒಬ್ಬನ ಬೇಕು ಆತನಿಗಿಂತ ಎತ್ತರ ಅಂತ ಹೇಳಬಲ್ಲೆವೆ ಹೊರತು ಅದನ್ನು ಹಾಗೆ ಊಹಿಸಿಕೊಳ್ಳಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಇವೆಲ್ಲವನ್ನೂ ಸ್ವಾಮಿ ವಿವೇಕಾನಂದರು ಅವನಿಗೆ ಸೂಕ್ತವಾಗಿ ಹೇಳಿ ಸಾಕಾರ ಅನ್ನೋದು ನಿರಾಕಾರಕ್ಕೆ ಹೋಗೋಕ್ಕಿಂತ ಮುಂಚಿನ ಹಂತದ ಕಲ್ಪನೆಯಾಗಿ ಬರುತ್ತೆ ನೇರವಾಗಿ ನಿರಾಕಾರದ ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಸಾಕಾರ ತುಂಬ ಅಗತ್ಯ ಅಂತ ಸ್ವಾಮಿ ವಿವೇಕಾನಂದರು ಆತನಿಗೆ ಪೂರ್ಣ ಪ್ರಮಾಣದಲ್ಲಿ ವಿವರಣೆ ಕೊಟ್ಟಾಗ ಆತ ರೋಮಾಂಚಿತನಾಗಿದ್ದ ಅಷ್ಟೇ ಅಲ್ಲದೆ ಮುಂದುವರಿಸಿ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ ಆ ನವಾಬನಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡು ನೋಡಿ ನವಾಬರೇ ಕ್ರಿಶ್ಚಿಯಾನಿಟಿ ಕ್ರಿಸ್ತನಿಂದಾಗಿ ಹುಟ್ಟಿದೆ ಇಸ್ಲಾಂನ ಹುಟ್ಟಿಗೆ ಪ್ರಾಫೆಟ್ ಪೈಗಂಬರರು ಕಾರಣರಾಗ್ತಾರೆ ಆದರೆ ಹಿಂದೂ ಧರ್ಮ ಆ ಥರದ್ದಲ್ಲ ಯಾಜ್ಞವಲ್ಕ್ಯರು ಹಿಂದೂ ಧರ್ಮದಲ್ಲಿ ಹುಟ್ಟಿದರೆ ಹೊರತು ಹಿಂದೂ ಧರ್ಮ ಯಾಜ್ಞವಲ್ಕ್ಯರಿಂದ ಹುಟ್ಟಿದ್ದಲ್ಲ ವಸಿಷ್ಠರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇ ಹೊರತು ಹಿಂದೂ ಧರ್ಮ ವಸಿಷ್ಠರಿಂದಾಗಿ ಹುಟ್ಟಿದ್ದಲ್ಲ ಈ ಅರ್ಥದಲ್ಲಿ ನೋಡೋದಾದರೆ ಜಗತ್ತಿನಲ್ಲಿ ನಾವು ವಿಶ್ವಧರ್ಮ ಅಂತ ಕರೆಸ್ಕೊಳ್ಬಹುದಾಗಿರುವಂಥ ಸಾಮರ್ಥ್ಯವಿರೋದು ಹಿಂದೂ ಧರ್ಮಕ್ಕೆ ಮಾತ್ರ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ನವಾಬರಿಗೆ ಅರ್ಥವಾಗುವಂತೆ ತಿಳಿ ಹೇಳಿದರು ಯಾವ ಥರ ಇತ್ತು ಇದು ಅಂತಂದರೆ ನವಾಬರ ಮುಂದೆ ಮಾತನಾಡ್ತಾ ಮುಂದೆ ವಿವೇಕಾನಂದರು ಮುಂದೆ ಹೇಳಿದರು ಹಿಂದೂ ಧರ್ಮದ ಈ ವೈಶಿಷ್ಟ್ಯವನ್ನು ಜಗತ್ತಿನ ವೇದಿಕೆ ಮೇಲೆ ನಿಂತು ಪ್ರತಿಪಾದಿಸಲಿಕ್ಕೆ ಅಂತ ನಾನು ಚಿಕಾಗೋಗ ಹೊರಟಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಹಣ ಸಂಗ್ರಹಣೆ ನಡೀತಾ ಇದೆ ಅಂತ ಅಂದ ತಕ್ಷಣ ನವಾಬರು ಮರು ಮಾತನಾಡದೆ ಏನು ಹೇಳಿದ್ರು ಗೊತ್ತೇನು ನವಾಬರು ತಕ್ಷಣ ತಾವು ಒಂದು ಸಾವಿರ ರೂಪಾಯಿ ತೆಗೆದು ಅವ್ರ ಕೈಯಲ್ಲಿಟ್ಟರು ಈ ಥರ ಏನು ವಿಚಿತ್ರ ನೋಡಿ ಯಾವ ರಾಮನಾಡಿನ ಮಹಾರಾಜ ದುಡ್ಡು ಕೊಡ್ತೀನಿ ಅಂತೇಳಿ ಕೊಟ್ಟಿರಲಿಲ್ವೋ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ನವಾಬ ತಾನು ಎದ್ದು ನಿಂತ್ಕೊಂಡು ಕೊಟ್ಬಿಟ್ಟ ಆದರೆ ವಿವೇಕಾನಂದರು ಅಲ್ಲಿಯೂ ನಿರಾಕರಣೆ ಮಾಡಿದರು ವಿವೇಕಾನಂದರು ಹೇಳಿದರು ಈಗ ಬೇಡ ಅಗತ್ಯ ಬಿದ್ದಾಗ ನಾನು ನಿಮ್ಮ ಹತ್ರ ಕೇಳ್ತೀನಿ ಅಂತ ಆ ಒಂದು ಸಾವಿರ ರೂಪಾಯಿಯನ್ನು ನಿರಾಕರಣೆ ಮಾಡಿ ನೇರವಾಗಿ ವಿವೇಕಾನಂದರು ಮರಳಿ ಬಂದರೂ ಬಂದಿದ್ದಲ್ಲದೆ ಮಹಬೂಬ್ ನಗರದಲ್ಲಿ ಸಿಕಂದರಾಬಾದ್ನ ಮಹಬೂಬ್ ಕಾಲೇಜ್ನಲ್ಲಿ ಯಾವ ಕಾರ್ಯಕ್ರಮ ಇತ್ತೋ ಆ ಕಾರ್ಯಕ್ರಮಕ್ಕೆ ಹೋದರು ಮಿತ್ರ ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರ ಜನ ಕಿಕ್ ಕಿರಿದು ಸೇರಿದಂಥ ಆಡಿಯನ್ಸು ಸ್ವಾಮಿ ವಿವೇಕಾನಂದರು ಮಾತನಾಡಿದಂಥ ಟಾಪಿಕ್ ಏನಿತ್ತು ಗೊತ್ತೇನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನನ್ನ ಸಂದೇಶ ಅಂತ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾ ಹಿಂದೂ ಧರ್ಮದ ಯಾವ್ಯಾವ ವಿಚಾರಗಳನ್ನು ಇವರು ಗೊಡ್ಡು ಸಂಪ್ರದಾಯ ಅಂತೆಲ್ಲ ಕರೀತಾರೋ ಅದರಲ್ಲಿರುವಂಥ ಮೌಲ್ಯವನ್ನು ಸ್ವಾಮಿ ವಿವೇಕಾನಂದರು ವಿಶೇಷವಾಗಿ ಅವರು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹಿಂದೂ ಧರ್ಮದ ಅಂತಃಶಕ್ತಿಯನ್ನು ಸಮಾಜದ ಮುಂದೆ ಮತ್ತು ಪಶ್ಚಿಮದ ಕಾರಣಕ್ಕೋಸ್ಕರ ಆಗಿರಬಹುದಾಗಿರುವಂಥ ಕಂಟಾಮಿನೇಷನ್ಗಳನ್ನು ಸಮಾಜದ ಮುಂದೆ ತೆರೆದಿಟ್ಟರೆ ಎಲ್ರಿಗೂ ಎಷ್ಟು ಖುಷಿಯಾಯಿತು ಆ ಭಾಷಣ ಆ ಭಾಷಣವನ್ನು ಕೇಳಲಿಕ್ಕೆ ಕೆಲವು ಪಾಶ್ಚಾತ್ಯ ರಾಷ್ಟ್ರಗಳ ವ್ಯಕ್ತಿಗಳೂ ಅಲ್ಲಿದ್ದರು ಬ್ರಿಟಿಷರು ಅಲ್ಲಿದ್ದರು ಸ್ವಾಮೀಜಿ ಅವರೆದುರಿಗೆ ಮಂಡಿಸಿದಂಥ ವಿಚಾರ ಇಡೀ ಹೈದರಾಬಾದ್ನಲ್ಲಿ ಸುದ್ದಿ ಆಗ್ಬಿಡ್ತು ಮಿತ್ರ ಸ್ವಾಮಿ ವಿವೇಕಾನಂದರು ಈಗ ಹೈದರಾಬಾದನ್ನು ಬಿಟ್ಟು ವಾಪಸ್ಸು ಮಡ್ರಾಸಿಗೆ ಬರಬೇಕಾದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ವಿವೇಕಾನಂದರನ್ನು ಬೀಳ್ಕೊಡಲಿಕ್ಕೆ ಅಂತ ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ರಂತೆ ನನಗೆ ಯಾಕೆ ನಾನು ಹೈದರಾಬಾದ್ನ ಈ ಘಟನೆಯನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತೀನಿ ಅಂತಂದರೆ ವಿವೇಕಾನಂದರಿಗೆ ಏನು ಮನಸ್ಸು ಕುಸಿದು ಹೋಗಿತ್ತಲ್ಲ ಅದು ವಾಪಸ್ ಚಾರ್ಜ್ ಅಪ್ ಆಗಲಿಕ್ಕೆ ಈ ಹೈದರಾಬಾದ್ನ ಘಟನೆ ಭಾಳ ದೊಡ್ಡದಾಗಿ ಅವರಿಗೆ ಸಹಕಾರಕ್ಕೆ ಬಂತು ಎಷ್ಟರ ಮಟ್ಟಿಗೆ ಅಂತಂದರೆ ಸ್ವಾಮಿ ವಿವೇಕಾನಂದರು ಈಗ ಹೈದರಾಬಾದ್ನಿಂದ ಮಡ್ರಾಸಿಗೆ ಬರ್ತಾ ಇರಬೇಕಾದರೆ ಮಡ್ರಾಸ್ನ ಜನಕ್ಕೆ ಉತ್ಸಾಹ ನೂರು ಪಟ್ಟಾಗಿತ್ತು ಹೈದರಾಬಾದಿನ ಜನ ಸ್ವಾಮಿ ವಿವೇಕಾನಂದರನ್ನ ಈ ಪರಿ ಸ್ವೀಕರಿಸಬೇಕಾಗಿದ್ದರೆ ನಾವು ವಿವೇಕಾನಂದರಿಗೋಸ್ಕರ ಇನ್ನೂ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಅಂತ ತರುಣರು ಮತ್ತು ಜೋಶಲ್ಲಿ ಒಟ್ಟಾದರು ಮತ್ತು ವಿವೇಕಾನಂದರು ವಿದೇಶಕ್ಕೆ ಹೋಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಹಣ ಸಂಗ್ರಹಣೆಯ ನಿಧಿ ಸಂಗ್ರಹಣೆಯ ಜವಾಬ್ದಾರಿಯನ್ನು ತಾವೇ ಹೊರ್ತೀವಿ ಅಂತ ಮೊದಲಿಗಿಂತ ಹೆಚ್ಚು ಜೋಶಿಂದ ಕೆಲಸ ಮಾಡಲಿಕ್ಕೆ ಹೈದರಾಬಾದ್ ಪ್ರೇರಣೆ ಕೊಡ್ತು ಚೆನ್ನೈನಲ್ಲಿ ಅಥವಾ ಮಡ್ರಾಸ್ ನಲ್ಲಿ ಹೇಗೆ ಮುಂದೆ ಇದ್ ಕೆಲಸ ಮಾಡ್ತು ಅಂತ ನಾಳೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್